ಪ್ರಧಾನಿಗಳಿಗೆ ಭದ್ರತೆಯನ್ನು ನೀಡುವಲ್ಲಿ ವಿಫಲವಾಗಿರುವಂತ ಪಂಜಾಬ್ ಸರ್ಕಾರ ಅಲ್ಲಿನ ಆಡಳಿತ ಮಾಡೋದಕ್ಕೆ ಯೋಗ್ಯ ಅಲ್ಲ ಅಂತ ಆದಿಚುಂಚನಗಿರಿ ಮಠದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಅವರಿಗೆ ಮುಕ್ತವಾಗಿ ಓಡಾಡಲು ಅವಕಾಶ ನೀಡದಿರೋದು ಖಂಡನೀಯ. ದೇಶದ ಪ್ರಧಾನಿಗೆ ಸೂಕ್ತ ಭದ್ರತೆ ನೀಡುವಲ್ಲಿ ವಿಫಲವಾದ ಪಂಜಾಬ್ ಸರ್ಕಾರವನ್ನ ಬರ್ಕಾಸ್ತ್ ಮಾಡಬೇಕು. ದೇಶದ ಪ್ರಧಾನಮಂತ್ರಿಗೆ ಗೌರವ ಕೊಡುವುದು ಎಲ್ಲಾ ಸರ್ಕಾರಗಳ ಕರ್ತವ್ಯ. ಭದ್ರತಾ ಲೋಪದ ಬಗ್ಗೆ ತನಿಖೆಯಾಗಿ ತಪ್ಪಿತಸ್ಥರಿಗೆ ಉಗ್ರ ಶಿಕ್ಷೆಯಾಗಬೇಕು. ಈಗಂತ ಆದಿಚುಂಚನಗಿರಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರ ತನ್ನ ಪ್ರಧಾನಮಂತ್ರಿಗಳಿಗೆ ಭದ್ರತೆ ಕೊಡಲು ವಿಫಲವಾಗಿದೆ. ಪ್ರಧಾನಮಂತ್ರಿ ದೇಶದ ಪ್ರಧಾನಮಂತ್ರಿಗಳು ಅವರಿಗೆ ಮುಕ್ತವಾಗಿ ಓಡಾಡೋದಕ್ಕೆ ವ್ಯವಸ್ಥೆಗಳನ್ನು ಮಾಡಿ ಕೊಡದೇ ಇರುವಂತದ್ದು ಬಹುತೇಕವಾಗಿ ಇಡೀ ದೇಶದಲ್ಲಿ ಇದು ಖಂಡನೆ ಆಗ್ತಾ ಇದೆ. ಇದೊಂದು ಖಂಡನಾರ ವಿಚಾರ. ಯಾವರೇ ಪ್ರಧಾನಮಂತ್ರಿಗಳಿಗೆ ಗೌರವ ಕೊಡುವಂಥದ್ದು ಎಲ್ಲ ಸರ್ಕಾರಗಳ ಮತ್ತು ಎಲ್ಲರ ಕರ್ತವ್ಯ. ಇದನ್ನು ನಾನು ತೀವ್ರವಾಗಿ ಖಂಡನೆ ಮಾಡ್ತೇನೆ ಮತ್ತು ಇನ್ಕ್ವೈರಿ ಮಾಡಬೇಕು. ಯಾರ್ಯಾರು ಅದಕ್ಕೆ ತಪ್ಪಿಸುತ್ತಿದ್ದಾರೆ ಅವರಿಗೆ ಉಗ್ರವಾದಂಥ ಶಿಕ್ಷೆ ಆಗಬೇಕು. ಮತ್ತು ಪಂಜಾಬ್ ಸರ್ಕಾರ ಇವತ್ತು ಇದು ಮಾಡಿರೋದ್ರಿಂದ ಅವರಿಗೆ ಪಂಜಾಬ್ ರಾಜ್ಯದ ಆಡಳಿತ ಮಾಡೋದಕ್ಕೆ ಅವರಿಗೆ ಯೋಗ್ಯತೆ ಇಲ್ಲ. ಅದನ್ನು ಬರ್ಕಾಸ್ತ್ ಮಾಡಬೇಕು ಅಂತ ಹೇಳಿ ನಾನು ಹೇಳ್ತೀನಿ.